ನೀವು ನೋಡ್ತಾ ಇದ್ದೀರಾ ಇದು ಹೆಡ್ಸಿಯನ್ ವಾಹಿನಿ ಅರ್ಪಿಸುವ ಹೆಡ್ಸಿಯನ್ ನ್ಯೂಸ್ ನಾನು ಪಲ್ಲವಿ ಈಗ ಮುಖ್ಯ ಅಂಶಗಳು ಸರ್ಕಾರಿ ಗೋಮಾಳದಲ್ಲಿರುವ ಅಕ್ರಮ ಶೆಡ್ ತೆರವಿಗೆ ಮಾಗೇರಿ ಗ್ರಾಮಸ್ಥರ ಆಗ್ರಹ ಸಕಲೇಶ್ಪುರ ಶಾಸಕರೊಂದಿಗೆ ಶಾಲಾ ಆವರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಭಟನೆ ರಾಜ್ಯದ ಎರಡು ಉಪಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ ಹಾಸನದಲ್ಲಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಶಾಸಕ ಪ್ರೀತಂ ಜೇಗೌಡಗೆ ಕ್ರೆಡಿಟ್ ಅವರಿಗೆ ಮಂತ್ರಿ ಸ್ಥಾನ ನೀಡಲು ಜಿಲ್ಲಾ ಬಿಜೆಪಿ ಮುಖಂಡರ ಒತ್ತಾಯ ಹಸಿರು ಪಟಾಕಿ ಮಾರಾಟಕ್ಕೆ ರಾಜ್ಯ ಸರ್ಕಾರದಿಂದ ಅನುಮತಿ ನಿಟ್ಟುಸಿರು ಬಿಟ್ಟ ಆತಂಕದಲ್ಲಿದ್ದ ಪಟಾಕಿ ಮಾರಾಟಗಾರರು ಮಾರಾಟಕ್ಕೆ ಸಿದ್ಧತೆ ಗಡೆಗಳಿಗೆಯಲ್ಲಿ ಗ್ರಾಹಕರು ಬರುವ ನಿರೀಕ್ಷೆಯಲ್ಲಿರುವ ವರ್ತಕರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕೊರೋನಾ ಪಾಸಿಟಿವ್ ಸಂಖ್ಯೆ ಕಡಿಮೆ ವರದಿಯಾಗುತ್ತಿದೆ ಮಂಗಳವಾರ 107 ಕೋವಿಡ್ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ ಸಕ್ರಿಯ ಕೊರೋನಾ ಪ್ರಕರಣಗಳು 1000 ಕ್ಕಿಂತ ಕಡಿಮೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು ಮಂಗಳವಾರ 138 ಜನರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಒಟ್ಟು 24754 ಮಂದಿ ಗುಣಮುಖರಾಗಿದ್ದಾರೆ 841 ಸಕ್ರಿಯ ಪ್ರಕರಣಗಳಿದ್ದು ಇದುವರೆಗೂ ಸೋಂಕಿತರ ಸಂಖ್ಯೆ 26032 ಕ್ಕೆ ಏರಿಕೆಯಾಗಿದೆ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆ ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ತೀವ್ರ ನಿಗಾ ಘಟಕದಲ್ಲಿ 22 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತರ ಸಂಖ್ಯೆ 437 ಕ್ಕೆ ತಲುಪಿದೆ ಎಂದರು ದಾಖಲಾಗಿರುವ ಕೊರೋನಾ ಪ್ರಕರಣದಲ್ಲಿ ಆಲೂರು 5 ಅರಕಲಗೂಡು 1 ಅರಸಿಕೆರೆ 5 ಬೇಲೂರು 12 ಚನ್ನರಾಪಟ್ಟಣ 2 ಹಾಸನ 16 ಹೊಳೆನರಸೀಪುರ 2 ಸಕಲೇಶಪುರ 4 ಸೇರಿ ಒಟ್ಟು 47 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ ಎಂದು ವಿವರಿಸಿದರು ನಮಸ್ಕಾರ ಇವತ್ತು 107 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ವರದಿಯಾಗಿದೆ ಒಟ್ಟು ಇಲ್ಲಿಯವರೆಗೆ 26032 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ ಇವತ್ತು 138 ಜನ ಆಸ್ಪತ್ರೆಯಿಂದ ಬಿಡುಗಡೆ ಬಂದಿದ್ದಾರೆ ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆಯಾದವರ ಸಂಖ್ಯೆ ಇಲ್ಲಿಯವರೆಗೆ 24754 ಆಗಿದೆ ಒಟ್ಟು ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇರುವಂತದ್ದು ಜಿಲ್ಲೆಯಲ್ಲಿ 841 ಒಬ್ಬರು ಹಾಸನ ತಾಲೂಕು ಸೇರಿದ 84 ವರ್ಷದ ಪುರುಷರು ಇವತ್ತು ಮೃತಪಟ್ಟಿದ್ದಾರೆ ಒಟ್ಟು ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ 437 ಆಗಿದೆ 22 ಜನ ಐಸಿಯು ನಲ್ಲಿ ಚಿಕಿತ್ಸೆಯನ್ನು ಪಡೆಯತಾ ಇದ್ದಾರೆ ತಾಲೂಕು ಆಲೂರಲ್ಲಿ 4 ಪ್ರಕರಣ ಅರಕಲಗೂಡಲ್ಲಿ 12 ಅರಸೀಕೆರೆಯಲ್ಲಿ 17 ಬೇಲೂರಲ್ಲಿ 12 ಚನ್ನರಾಯಪಟ್ಟಣದಲ್ಲಿ 18 ಹಾಸನದಲ್ಲಿ 28 ಹೊಳೆನರಸೀಪುರದಲ್ಲಿ 12 ಸಕಲೇಶಪುರದಲ್ಲಿ 4 ಒಟ್ಟು 107 ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ ಅಕ್ರಮವಾಗಿ ಸರ್ಕಾರಿ ಗೋಮಾಳದ ಜಾಗದಲ್ಲಿ ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಹೆಚ್ಕೆ ಕುಮಾರಸ್ವಾಮಿ ಗ್ರಾಮಸ್ಥರೊಡನೆ ತಾಲೂಕಿನ ಮಾಗೇರಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿ ಮಾಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಮೀಪದ ಸರ್ವೆ ನಂಬರ್ 63 ರಲ್ಲಿ ಸರ್ಕಾರಿ ಗೋಮಾಳವಿತ್ತು ಇದರಲ್ಲಿ 5 ಗುಂಟೆ ಪ್ರದೇಶದಲ್ಲಿ ಅದೇ ಗ್ರಾಮದ ದಯಾನಂದ್ ಎಂಬುವರು 2 ತಿಂಗಳ ಹಿಂದೆ ಸಿಮೆಂಟ್ ಇಟ್ಟಿಗೆಯಿಂದ ಅನಧಿಕೃತ ಶೆಡ್ ನಿರ್ಮಿಸಿದ್ದು ಇದನ್ನು ತೆರವುಗೊಳಿಸಿ ಶಾಲೆಗೆ ಬಿಟ್ಟುಕೊಡಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳ ಹಿಂದೆ ಮಾಗೇರಿ ಶಾಲೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಭೇಟಿ ನೀಡಿ ಶೆಡ್ ತೆರವುಗೊಳಿಸಿ ಶಾಲೆಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದ್ದರು ಆದರೆ ಕಳೆದ 2 ತಿಂಗಳುಗಳಿಂದ ತಾಲೂಕು ಆಡಳಿತ ಶೆಡ್ ತೆರವುಗೊಳಿಸಲು ಮುಂದಾಗದಿದ್ದರಿಂದ ಮಾಗೇರಿ ಹೆಜ್ಜನಹಳ್ಳಿ ಕಲ್ಲಹಳ್ಳಿ ತಂಬಲಗೇರಿ ಗ್ರಾಮಗಳ ನೂರಾರು ಗ್ರಾಮಸ್ಥರು ಜೊತೆಗೂಡಿ ಎರಡನೇ ಬಾರಿ ಸಂಸದರು ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವವರೆಗೂ ಸ್ಥಳದಿಂದ ಕದಲುವುದಿಲ್ಲ ಎಂದು ಶಾಲೆಯ ಆವರಣದಲ್ಲಿ ಕುಳಿತು ಶಾಸಕ ಹೆಚ್ಕೆ ಕುಮಾರಸ್ವಾಮಿ ಜೊತೆ ತಾಲೂಕಿನ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಒಬ್ಬ ಸಂಸದ ಎರಡೆರಡು ಬಾರಿ ಬಂದು ಪ್ರತಿಭಟನೆ ಮಾಡುವ ಸ್ಥಿತಿ ಉಂಟಾಗಿತ್ತು ಇನ್ನು ಜನಸಾಮಾನ್ಯರ ಕಥೆ ಏನು ಎಂದು ಪ್ರಶ್ನಿಸಿದರು ಈ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಮಾತನಾಡಿ ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ಶೆಡ್ ತೆರವುಗೊಳಿಸಲು ಅವಕಾಶವಿಲ್ಲ ಹೀಗಾಗಿ ಸುಮ್ಮನಾಗಿದ್ದೇವೆ ಎಂದರು ಪ್ರಕರಣ ಉಂಟಾಗಿ ಹಲವು ದಿನಗಳಾಗುತ್ತಾ ಬಂದರೂ ಶೆಡ್ ತೆರವುಗೊಳಿಸದೆ ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದ್ದರಿಂದ ನ್ಯಾಯಾಲಯಕ್ಕೆ ಹೋಗಲು ನೀವೇ ಅವಕಾಶ ನೀಡಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ದಲಿತ ಬಾಬು ಎಂಬುವರು ದಯಾನಂದ್ ಮೇಲೆ ಕೊಲೆ ಬೆದರಿಕೆ ದೂರು ನೀಡಿದ್ದು ದೂರು ನೀಡಿ 48 ಗಂಟೆಗಳಾಗಿದ್ದರೂ ಸಹ ಆರೋಪಿ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ
ಸ್ಥಳೀಯ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಡಿವೈಎಸ್ಪಿ ಗೋಪಿರವರಿಗೆ ಪ್ರಶ್ನಿಸಿದರು. ಇದೇ ಸಮಯದಲ್ಲಿ ವಿವಾದಿತ ಜಾಗದಲ್ಲಿ ಶೆಡ್ ನಿರ್ಮಿಸಲು ಅನುಮತಿ ನೀಡಿರುವ ಪಿಡಿಒ ತೇಜಸ್ವಿನಿ ಶೆಟ್ಟಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಒ ಹರಿಷ್ಠವರನ್ನ ಪ್ರಶ್ನಿಸಿದರು. ಪಡೆದಂತ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಇದು ಸರ್ ನಮಗೆ ಬರಲ್ಲ, ಇದು ಸ್ಕೂಲ್ ಪ್ರಮಿತಿಯಲ್ಲಿರೋದು, ಗ್ರಾಮೀಣ ಪ್ರಮಿತಿಯಲ್ಲಿರೋದು, ಇದು ಇಒಗೆ ಸಂಬಂಧಪಟ್ಟದು, ಇಒ ಅವ್ರ ಎವಾಕ್ಯೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. 104 ಇಟ್ ಸೆಲ್ಫ್ ಸೇಸ್ ಗೋಮಾಳ ಜಮೀನಿಗೆ ರೈಟ್ಸ್ ಬರೋದು ಸಂಪೂರ್ಣವಾಗಿ ತಹಶೀಲ್ದಾರ್ ಲಿಮಿಟ್ಸ್, ಅದು ರೆವಿನ್ಯೂ ಲ್ಯಾಂಡ್, ಅದು ತಹಶೀಲ್ದಾರ್ ಅವ್ರಿಗೆ ಎವಾಕ್ಯೇಷನ್ ಮಾಡೋ ರೈಟ್ಸ್ ಕಂಪ್ಲೀಟ್ಲಿ ಅವ್ರಿಗಿರೋದು ಅಂತ. ಕರೆಕ್ಟ್ ಅಲ್ಲ ಸರ್? ಗೋಮಾಳ ಜಮೀನು ಇವ್ರಿಗೆ ಇವ್ರಿಗೆ ಸಾಥ್ ಕೊಡ್ಬೇಕಾಗಿರೋದು ಯಾರು? ಇಒ. ಇಒ ಸಾಥ್ ಕೊಟ್ಟು ಆ ಮೆಟೀರಿಯಲ್ಸ್ ಏನು ಎವಾಕ್ಯೇಟ್ ಮಾಡಿರ್ತಾರೆ ಆ ಮೆಟೀರಿಯಲ್ಸ್ ಸೀಸ್ ಮಾಡಿದ್ಮೇಲೆ ಅದನ್ನ ತಗೊಂಡೋಗಿ ಪಂಚಾಯತಿ ಆಫೀಸ್ಗೆ ಹಾಕೋದು ಇವ್ರಿಗೆ ಸಂಬಂಧಪಡೋದು. ಇವ್ರ ಎವಾಕ್ಯೇಷನ್ಗೆ ಇವ್ರು ಬಂದು ನಿಂತ್ಕೊಂಡು ಎವಾಕ್ಯೇಷನ್ ಮಾಡಿಸ್ಬೇಕು. ಯಾಕೆ ಮಾಡಿಸ್ತಿಲ್ಲ ಇಷ್ಟು ದಿನ ಅದನ್ನು? ವೈ ಡಿಡ್ ದೇ ಲೈ ಟು ಮೀ ಸೇಯಿಂಗ್ ದಟ್ ಇದು ಇಒಗೆ ಸಂಬಂಧಪಡುತ್ತೆ ಅಂತ? ದೇ ಆರ್ ಮಿಸ್ಲೀಡಿಂಗ್ ದ ಎಂ ಪಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಎಂ ಪಿನೇ ಮಿಸ್ಲೀಡ್ ಮಾಡ್ತಾರೆ ಅಂದರೆ ಇನ್ನು ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತೆ ಈ ಒಂದು ಕಚೇರಿಲಿ? ನಿಮ್ಮ ಸರ್ಕಾರಿಲಿ ಏನು ಸಾರ್ವಜನಿಕರಿಗೆ ನ್ಯಾಯ ಕೊಡ್ತಾ ಇದ್ದೀರಾ ಹಂಗಂದ್ರೆ? ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟು ಸರ್, ನಾನು ಇಲ್ಲೇ ಹೇಳ್ಬಿಡ್ತೀನಿ ನಿಮಗೂ. 16 ಅಂದರೆ ಅಲ್ಲಿವರೆಗೂ ಅವ್ನಿಗೆ ಸ್ಟೇ ಸಿಕ್ಕಿಲ್ಲ, 23 ಅವ್ನಿಗೆ ಸ್ಟೇ ಸಿಕ್ಕಿಲ್ಲ. ಲೆಟ್ ಮೀ ಟೆಲ್ ಯು ದಟ್ 16 ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ಮೇಲೆ ಸರ್ ಡಿ ಸಿ ಅವರು ಆದೇಶ ಮಾಡ್ತಾರೆ, ಪಾಪ ತಹಶೀಲ್ದಾರ್ ಅವ್ರಿಗೆ ರೆವಿನ್ಯೂ ಲ್ಯಾಂಡ್ ಉಳಿಸ್ಬೇಕು ಅನ್ನೋದು ಇದಿಲ್ಲ, ಒಂದು ಅನಿಸಿಕೆ ಇಲ್ಲ. ಡಿ ಸಿ ಅವರೇ ಆದೇಶ ಮಾಡಬೇಕು. ಸದರಿ ಜಾಗದಲ್ಲಿ ಶೆಡ್ ಕಟ್ಟಿಕೊಂಡಿರುವ ದಯಾನಂದ್ ಮಾತನಾಡಿ, 2 ಹಿಂದೆ ಈ ಭಾಗದಲ್ಲಿ ಭಾರಿ ಭೂಕುಸಿತ ಉಂಟಾಗಿ ನನ್ನ ಮನೆಗೆ ಹಾನಿಯಾಗಿದ್ದು ಮನೆ ಕುಸಿಯುವ ಪರಿಸ್ಥಿತಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನಾನು ಸರ್ಕಾರಿ ಗೋಮಾಳದಲ್ಲಿ ಮನೆ ಮಾಡಲು ಶೆಡ್ ಹಾಕಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಸಂಪೂರ್ಣ ತಾಲೂಕು ಆಡಳಿತ ಹಾಜರಿತ್ತು. ತಹಸೀಲ್ದಾರ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್, ಡಿವೈಎಸ್ಪಿ ಗೋಪಿ, ಆರಕ್ಷಕ ವೃತ್ತ ನಿರೀಕ್ಷಕ ಗಿರೀಶ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ರಾಜ್ಯದಲ್ಲಿ ನಡೆದ 2 ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಹಾಸನ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಘೋಷಣೆ ಕೂಗುವುದರ ಮೂಲಕ ಸಂಭ್ರಮಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಜಮಾಯಿಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮೊದಲು ಜೈಕಾರ ಹಾಕಿದರು, ನಂತರ ಒಬ್ಬರಿಗೊಬ್ಬರು ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ವೇಣುಗೋಪಾಲ್, ಕರ್ನಾಟಕದಲ್ಲಿ ನಡೆದ 2 ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯು ಗೆಲುವು ಸಾಧಿಸಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಹಾಸನ ಕ್ಷೇತ್ರದ ಶಾಸಕ ಪ್ರೀತಮ್ ಜೇಗೌಡ ಮತ್ತು ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಜಯಗಳಿಸಲು ಕಾರಣಕರ್ತರಾಗಿದ್ದಾರೆ ಎಂದರು. ಹಾಸನದ ಶಾಸಕರಿಗೆ ಬರುವ ದಿನಗಳಲ್ಲಿ ಮಂತ್ರಿ ಸ್ಥಾನ ಸಿಗಲಿ ಎಂದು ಕೋರಿದರು. ವಿಶೇಷವಾಗಿ ಶಿರಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದಂಥ ಪ್ರೀತಮ್ ಗೌಡ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ವೀರೇಂದ್ರ ನಮ್ಮ ವಿಜೇಂದ್ರನ್ ಅವರ ನೇತೃತ್ವದಲ್ಲಿ ಈ ಇಬ್ಬರು ಒಂದು ಜೋಡೆತ್ತಾಗಿ ಶಿರಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇವತ್ತು ಜಯ ಬಂದಿದೆ ಎಂದು ಹೇಳಿದರೆ ತಪ್ಪಾಗಲಾರ್ದು. ಯಾಕೆ ಅಂದರೆ ಚುನಾವಣೆ 11 ದಿನದಿಂದ ಇಬ್ಬರೂ ಸಹ ಮಾನ್ಯ ಶಾಸಕರಾದ ಪ್ರೀತಮ್ ಗೌಡರು ವಿಜೇಂದ್ರಣ್ಣನವರು ಅಲ್ಲೇ ಇದ್ದು ಸುಮಾರು 20 ದಿನ ಚುನಾವಣೆಯನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಶಿರಾ ಕ್ಷೇತ್ರದ ಏನು ಜಯ ಇದೆ ಆ ಕೀರ್ತಿಯನ್ನು ನಮ್ಮ ಶಾಸಕರಾದ ಪ್ರೀತಮ್ ಗೌಡರು ಹಾಗೂ ವಿಜೇಂದ್ರಣ್ಣಗೆ ಸಲ್ಲುತ್ತದೆ. ಹಾಗೆ ತಾಯಿ ಹಾಸನಾಂಬೆಯನ್ನು ನಾವೇನು ಬೇಡ್ಕೋತೀವಿ ಅಂದರೆ ಈ ಒಂದು ಜಯ ನಮಗೆ ಯಶಸ್ಸು ಸಿಕ್ಕಿದೆ. ಅದೇ ರೀತಿ ನಮ್ಮ ಶಾಸಕರಿಗೆ ಬರುವಂಥ ದಿನಗಳಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಈಗ ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಸರ್ ಹಾಸನದ ಸಾರ್ವಜನಿಕ ದೀಪಾವಳಿ ಶುಭಾಶಯ ಕೋರುತ್ತಾ. ಬಿಜೆಪಿ ಮಹಿಳಾ ಮೋರ್ಚಾದ ರತ್ನ ಪ್ರಕಾಶ್, ಅನಿತಾ, ರೈತ ಮೋರ್ಚಾದ ಕುಮಾರ್ ಇತರರು ಪಾಲ್ಗೊಂಡಿದ್ದರು. ಹೆಚ್ಸಿಎನ್ ನ್ಯೂಸ್, ಹಾಸನ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ವಿಸ್ತೀರ್ಣ ಹಾಗೂ ಜನಸಂಖ್ಯೆಯಲ್ಲಿ ದೊಡ್ಡದಿರುವುದರಿಂದ ಪಾಳ್ಯ ಹೋಬಳಿಯನ್ನು ವಿಂಗಡಿಸಿ ಕಣತ್ತೂರು ಗ್ರಾಮಕ್ಕೆ ಹೋಬಳಿ ಕೇಂದ್ರವನ್ನಾಗಿ ಮಾಡಬೇಕು ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಒತ್ತಾಯಿಸಿದ್ದಾರೆ. ಆಲೂರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಲೂರು ತಾಲೂಕು 4 ಹೋಬಳಿಗಳನ್ನು ಹೊಂದಿದ್ದು ಪಾಳ್ಯ ಹೋಬಳಿ ಸುಮಾರು 25-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 84 ಗ್ರಾಮಗಳನ್ನು ಹೊಂದಿದೆ. ಪಾಳ್ಯ ಹೋಬಳಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕೂಲಿ ಕಾರ್ಮಿಕರೇ ಹೆಚ್ಚು ಇರುವುದರಿಂದ ಕೂಲಿಯನ್ನೇ ನಂಬಿ ಜೀವನ ನಡೆಸಬೇಕಾಗಿದೆ. ಇವರು ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಸುಮಾರು 30-35 ಕಿಲೋಮೀಟರ್ ಸುತ್ತಿ ಬಳಸಿ ಪಾಳ್ಯ ಗ್ರಾಮದ ನಾಡ ಕಚೇರಿಗೆ ಬರಬೇಕಿದೆ.
ಬಂದರೂ ಸಹ ಆನ್ಲೈನ್ನಲ್ಲೇ ರೈತರ ಕೆಲಸ ಕಾರ್ಯಗಳು ಆಗಬೇಕಾಗಿರುವುದರಿಂದ ಸರ್ವರ್ ಬಿಜಿ ಆಗಿರುತ್ತದೆ. ಆದ್ದರಿಂದ ಜನಸಾಮಾನ್ಯರು ತಮ್ಮ ಕೆಲಸಗಳಿಗಾಗಿ ಪ್ರತಿನಿತ್ಯ ಅಲಿಯುವಂತಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಪಾಳ್ಯ ಹೋಬಳಿಯ ಗ್ರಾಮಗಳನ್ನು ಸರ್ವೆ ಮಾಡಿ ಕಣತೂರು ಗ್ರಾಮಕ್ಕೆ ಹೋಬಳಿ ಕೇಂದ್ರ ಸ್ಥಾನವನ್ನು ಮಾಡಿ ಅದಕ್ಕೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕು ಎಂದರಲ್ಲದೆ ಪಾಳ್ಯ ಗ್ರಾಮದಲ್ಲಿ ಹಾಲಿ ಇರುವ ನಾಡ ಕಚೇರಿ ಜಾಗದ ಕೊರತೆ ಇರುವುದರಿಂದ ಪಾಳ್ಯ ಗ್ರಾಮದಲ್ಲೇ 10 ಗಂಟೆ ಜಾಗವನ್ನು ಮೀಸಲಿಡಲಾಗಿದೆ ಎಂದರು. ಅಲ್ಲಿಂದ ಮತ್ತೆ ಆಲೂರು ಬಸ್ ಹಿಡಿದು ಮತ್ತೆ ಆಲೂರಿಂದ ಮತ್ತೆ ಪಾಳ್ಯಕ್ಕೆ ಬಸ್ ಹತ್ತಬೇಕು. ಹೆಚ್ಚಿನ ಅಂಶ 25-30 ಕಿಲೋಮೀಟರ್ ರೈತರು ಯಾವುದೇ ಒಂದು ಪ್ರಾಣಿಯಾಗಲಿ ಅವರ ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಖಾತೆ ಮಾಡಿಸೋದಾಗಲಿ ಎಲ್ಲ ವಿಚಾರಕ್ಕೂ ಕೂಡ ಅವರು ಬರೋದ್ರಿಂದ ಬಂದು ಇಡೀ ದಿನ ಅಲ್ಲಿ ನಿಲ್ಲಬೇಕಾಗುತ್ತೆ. ಕಾರಣ ಏನಾಗಿದೆ ಅಂದರೆ ಪಾಳ್ಯ ಹೋಗಲಿ ಆ ಕಡೆ ಮಗ್ಗೆ ಹತ್ತಿರದಿಂದ ಚೆನ್ನಾಪುರ ಹತ್ತಿರದಿಂದ ಚಿನ್ನಳ್ಳಿ ಭಾಗದ ಹತ್ತಿರದಿಂದಲೂ ಕೂಡ ಪಾಳ್ಯಕ್ಕೆ ಬರಬೇಕಾಗಿರುತ್ತೆ. ಅದರಿಂದ ಎಲ್ಲ ರೈತರು ಬಂದರೂ ಕೂಡ ಇಡೀ ದಿವಸ ಕೆಲಸ ಆಗಲ್ಲ, ವಾರಗಟ್ಟಲೆ ಅವರು ತಿರುಗಬೇಕಾಗುತ್ತೆ. ಕಣತೂರು ತಾಲೂಕು ಪಂಚಾಯಿತಿ ಸದಸ್ಯ ನಟರಾಜ್ ನಾಗಲಗೂಡು ಮಾತನಾಡಿ, ಕಣತೂರು ಹಾಗೂ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಾಮಾನ್ಯರಿಗೆ ಪಾಳ್ಯ ನಾಡ ಕಚೇರಿ ಸುಮಾರು 20-25 ಕಿಲೋಮೀಟರ್ ಇರುವುದರಿಂದ ಈ ಭಾಗದ ಜನಸಾಮಾನ್ಯರು ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ತುಂಬಾ ಸಮಸ್ಯೆಯಾಗುತ್ತಿದೆ. ಆದ್ದರಿಂದ ಈ ಭಾಗದ ಜನಸಾಮಾನ್ಯರ ಅನುಕೂಲಕ್ಕಾಗಿ ಕಣತೂರು ಹೋಬಳಿ ಕೇಂದ್ರವನ್ನಾಗಿ ಮಾಡಿ ಅದಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡ ಬಸವರಾಜ್ ಹಾಗೂ ಜೆಡಿಎಸ್ ಹಿರಿಯ ಮುಖಂಡ ಎಂಬಿ ವಿಜಯಕಾಂತ್ ಉಪಸ್ಥಿತರಿದ್ದರು. ಕೊಟ್ಟರೆ ತುಂಬಾ ಸೂಕ್ತ ಅಂತ ತಿಳ್ಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಮ್ಮ ನಾಯಕ ಕೆ ಎಸ್ ಮಂಜೇಗೌಡರು, ನಮ್ಮ ಕ್ಷೇತ್ರ ಶಾಸಕ ಎಚ್ ಕೆ ಕುಮಾರಸ್ವಾಮಿಯವರೊಂದಿಗೆ ಕೂತ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಎಲ್ಲರೂ ಸಮೇತ ಹೇಳಿದ್ದಾರೆ. ಅವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ನಾಯಕತ್ವ ಮಂಜೇಗೌಡರಿಗೆ ಮತ್ತು ಎಂ ಎಲ್ ಎ ಶಾಸಕ ಕುಮಾರಸ್ವಾಮಿಯವರಿಗೆ ಹೇಳ್ತಲೇ ಇದ್ದು, ಸರ್ ಇದು ತುಂಬ ದೊಡ್ಡ ಒಂದು ಇದರಿಂದ ಕಣ್ತೂರಲ್ಲಿ ತುಂಬ ಹಳ್ಳಿಗಳು ತುಂಬ ದೂರ ಇರೋದ್ರಿಂದ ಹೋಬಳಿ ಮಟ್ಟ ಮಾಡಿಕೊಡಿ ಅಂತ ಅದರಂತೆ ಹೋರಾಟಕ್ಕೆ ಇಳಿದಿದ್ದಾರೆ. ದೇವರು ಅದಕ್ಕೆ ಸಹಕಾರವನ್ನು ಕೊಡಲಿ, ಅದರಂತೆ ಸರ್ಕಾರನೂ ಕೂಡ ಸ್ಪಂದಿಸಿ ಒಂದು ಹೋಬಳಿ ಕೇಂದ್ರ ಆದರೆ ಹಲವಾರು ವ್ಯಾಪ್ತಿಯಲ್ಲಿ ತುಂಬ ಅನುಕೂಲಗಳಾಗುತ್ತೆ. ಹಾಸನ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ 270ನೇ ಜಯಂತಿ ಅಂಗವಾಗಿ ಟಿಪ್ಪು ಭಾವಚಿತ್ರಕ್ಕೆ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಎಚ್ ಕೆ ಮಹೇಶ್ ಪತ್ರಕರ್ತರೊಂದಿಗೆ ಮಾತನಾಡಿ, ಸ್ವತಂತ್ರ ಹೋರಾಟಗಾರರಾದ ಟಿಪ್ಪು ಸುಲ್ತಾನ್ರ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಪ್ರತಿ ವರ್ಷ ಈ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಟಿಪ್ಪುವಿನ ತ್ಯಾಗ ಬಲಿದಾನಗಳನ್ನು ನಡೆಸಿಕೊಂಡು ಬಂದಂತಹ ಹಿಂದುತ್ವದಲ್ಲಿ ಎಲ್ಲವನ್ನ ಆಧಾರವಾಗಿಟ್ಟುಕೊಂಡು ಇವರು ಕೂಡ ಹೋರಾಟಗಾರರೆಂದು ಪರಿಗಣಿಸಿ ಹಿಂದೆ ಇದ್ದಂತಹ ಕಾಂಗ್ರೆಸ್ ಸರ್ಕಾರದ ವೇಳೆ ಟಿಪ್ಪು ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಲಾಗಿತ್ತು ಎಂದರು. ನಂತರ ಬಂದಂತಹ ಬಿಜೆಪಿ ಸರ್ಕಾರವು ಈ ಜಯಂತಿಯನ್ನು ಸ್ಥಗಿತಗೊಳಿಸಿರುವುದು ನಮಗೆ ನೋವುಂಟು ಮಾಡಿದೆ. ಇಡೀ ಸಮಾಜಕ್ಕೆ ಬೇಸರ ತರುವ ಕೆಲಸವನ್ನು ಬಿಜೆಪಿ ಆಡಳಿತ ಮಾಡಿದೆ ಎಂದು ದೂರಿದರು. ನಾವು ಧರ್ಮದಲ್ಲಿ ಒಟ್ಟಾಗಿ ಹೋಗಬೇಕು, ಒಂದು ಏಕತೆ ಇರಬೇಕು ಅನ್ನೋ ಮನೋಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಬಂದಿದ್ದೀವಿ. ಇದ್ರ ಜೊತೆಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಟಿಪ್ಪು ಸುಲ್ತಾನರ ಜಯಂತಿಯನ್ನು ಆಚರಣೆ ಮಾಡಿತ್ತು, ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆ ಮಾಡಿತ್ತು, ಈ ಕಾರ್ಯಕ್ರಮವು ಕೂಡ ನಡೆದು. ಇದರ ವಿರುದ್ಧವಾಗಿ ಬಿಜೆಪಿ ಸರ್ಕಾರ ಒಂದು ಸಮಾಜವನ್ನು ಇಟ್ಕೊಂಡು ವಿರೋಧ ಮಾಡ್ತಾನೇ ಬಂತು. ಆದರೂ ಕೂಡ ಈ ಸಮಾಜದ ಪ್ರಶ್ನೆ ಅಲ್ಲ ಇದು, ಟಿಪ್ಪು ಸುಲ್ತಾನರವರು ಈ ದೇಶಕ್ಕೆ ತನ್ನ ಕುಟುಂಬದ ಜನರನ್ನೇ ಬಲಿ ಕೊಟ್ಟಂಥವರು, ತಾನೂ ಕೂಡ ಬಲಿಯಾದಂಥದ್ದು. ಜಯಂತಿ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಆರೀಫ್, ಶಿವಕುಮಾರ್, ರಂಜಿತ್, ವೆಂಕಟೇಶ್ ಇತರರು ಪಾಲ್ಗೊಂಡಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿಯ ದೀಪಾವಳಿ ಹಬ್ಬದಲ್ಲಿ ಹೆಚ್ಚು ವಾಯುಮಾಲಿನ್ಯ ಉಂಟು ಮಾಡಿದ ಹಸಿರು ಪಟಾಕಿಯನ್ನು ಮಾತ್ರ ಬಳಕೆ ಮಾಡುವಂತೆ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡು ಪ್ರಕಟಣೆ ಹೊರಡಿಸಿದೆ. ಇದರಿಂದ ಆತಂಕದಲ್ಲಿದ್ದ ಪಟಾಕಿ ಮಾರಾಟಗಾರರು ಇದೀಗ ತಮ್ಮಲ್ಲಿದ್ದ ಪಟಾಕಿಗಳನ್ನು ಮಾರಾಟ ಮಾಡಲು ಅಂಗಡಿಗಳನ್ನು ತೆರೆಯುತ್ತಿದ್ದಾರೆ. ಆದರೆ ಹೇಳಿ ಕೇಳಿ ದೀಪಾವಳಿ ಹಬ್ಬ ಹಿಂದೂಗಳ ಬಹುಮುಖ್ಯವಾದ ಹಬ್ಬವಾಗಿದ್ದು ಎಷ್ಟು ದಿನ ಕೋವಿಡ್ನಿಂದ ಯಾವುದೇ ಹಬ್ಬಗಳನ್ನು ಅದ್ಧೂರಿಯಾಗಿ ಆಚರಿಸಲಾಗದೆ ಬೇಸರದಲ್ಲಿದ್ದ ಸಾರ್ವಜನಿಕರು ಇದೀಗ ದೀಪಾವಳಿಯನ್ನು ಸಂಭ್ರಮದಿಂದ ಎದುರು ನೋಡುತ್ತಿದ್ದರು.
ಕೊರೋನಾ ಸೋಂಕು ತಗಲಿ ಗುಣಮುಖರಾಗಿರುವವರ ಆರೋಗ್ಯದ ದೃಷ್ಟಿಯಿಂದ ಪಟಾಕಿ ಸಿಡಿಸುವುದನ್ನು ನಿಷೇಧಿಸುವುದು ಒಳ್ಳೆಯದು. ಪಟಾಕಿ ಸಿಡಿಸುವುದರಿಂದ ಮಲಿನವಾಗುವ ಗಾಳಿಯನ್ನು ಸೇವಿಸುವುದರಿಂದ ಈಗಾಗಲೇ ಸೋಂಕಿತರಾಗಿದ್ದು ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ತೀವ್ರ ಸಮಸ್ಯೆಯಾಗಲಿದೆ ಎಂಬುದಾಗಿ ಪರಿಣಿತ ವೈದ್ಯರು ಸಲಹೆ ನೀಡಿದ್ದರಿಂದ ಸರ್ಕಾರ ಮೊದಲು ಪಟಾಕಿ ನಿಷೇಧಕ್ಕೆ ಸೂಚನೆ ನೀಡಿತ್ತು. ಇದರಿಂದ ಪಟಾಕಿ ಮಾರಾಟಗಾರರು ಆತಂಕಕ್ಕೆ ಒಳಗಾಗಿದ್ರು. ಈ ಬಗ್ಗೆ ಮಾತನಾಡಿದ ಪಟಾಕಿ ವರ್ತಕ ರಾಮಚಂದ್ರ, ಟಿವಿಗಳಿಂದ ಪಟಾಕಿ ಬ್ಯಾನ್ ಎಂದು ಪ್ರಚಾರವಾಗಿದ್ದು ಗ್ರಾಹಕರು ಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ಸರ್ಕಾರ ಈಗ ಅನುಮತಿ ನೀಡಿದೆ. ಜನರ ಅನುಮಾನ ಪರಿಹಾರವಾದರೆ ಪಟಾಕಿ ವ್ಯಾಪಾರ ಆಗುತ್ತದೆ. ಆದರೂ ಕಳೆದ ಸಾಲಿನಷ್ಟು ವ್ಯಾಪಾರ ಆಗುವುದು ಸಂಶಯ ಎಂದರು. ಹೀಗೆ ಅಂತ ಟಿವಿಯಿಂದ ಬರ್ತಾ ಇದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಥರ ಅಲ್ಪ ಸ್ವಲ್ಪ ತೊಂದರೆ ಆಗಿದೆ ಎಲ್ರಿಗೂ. ಅದು ನೀವು ಇದರಿಂದ ಎಲ್ರಿಗೂ ಬಿತ್ತರಿಸಿ ಮನವರಿಕೆ ಕೊಡಬೇಕು. ಅಲ್ಲ ಸರ್ಕಾರದವರು ಅಂತಂದ್ರೆ ಅವರು ಆರ್ಡ್ರ್ ಕೊಟ್ಟಿದ್ದಾರೆ ಟಿವಿ ವರದಿಯಿಂದ. ಬ್ಯಾನು ಬ್ಯಾನು ಅಂತೇಳಿ ಒಡೆಯೋಂಗಿಲ್ಲ ಮಾಡೋಂಗಿಲ್ಲ ಅಂತ ಪ್ರಚಾರ ಮಾಡಿದ್ದಾರೆ. ಜನಗಳಿಗೆ ಸ್ವಲ್ಪ ಅನುಮಾನ ಆಗಿ ಇದು ಮಾಡ್ತಾಯಿದ್ದಾರೆ. ಅದು ಡಿ ಸಿ ಅವರು ನನ್ನ ಆರ್ಡ್ರ್ ಎಲ್ಲ ಕೊಟ್ಟಿದ್ದಾರೆ, ಅದೇ ಮಾಡ್ಬೋದು ಅಂತೇಳಿ. ಪಟಾಕಿಯಿಂದ ಉಂಟಾಗುವ ವಾಯುಮಾಲಿನ್ಯದಿಂದ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಹೆಚ್ಚು ಹಾನಿಯುಂಟಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸುವುದನ್ನು ನಿಷೇಧಿಸುವಂತೆ ತಜ್ಞರು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದರು. ಆದರೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳಿಂದ ಪಟಾಕಿ ನಿಷೇಧಿಸುವ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತವಾದ್ದರಿಂದ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಪಟಾಕಿ ನಿಷೇಧಿಸುವ ಬದಲು ಹಸಿರು ಪಟಾಕಿ ಬಳಸುವಂತೆ ಅನುಮತಿ ನೀಡಿದೆ. ಕಳೆದ 22 ವರ್ಷಗಳಿಂದ ಪಟಾಕಿ ವ್ಯಾಪಾರ ಮಾಡುತ್ತಿರುವ ನಗರಸಭಾ ಮಾಜಿ ಸದಸ್ಯ ರಮೇಶ್ ಬಾಬು ಮಾತನಾಡಿ, ಸರ್ಕಾರದಿಂದ ಆದೇಶ ಬಂದಾಗ ಆತಂಕವಾಗಿತ್ತು, ನಂತರ ಹಸಿರು ಪಟಾಕಿ ಮಾರಾಟಕ್ಕೆ ಅನುಮತಿ ನೀಡಿದ್ದಾರೆ. ನಮ್ಮಲ್ಲಿ ಸುಮಾರು 85% ಪಟಾಕಿಗಳು ಹಸಿರು ಪಟಾಕಿಗಳೇ ಇರುವುದು. ಜನರು ಸಹಕಾರ ನೀಡಬೇಕು, ಕಡೆ 3 ದಿನದಲ್ಲಿ ಉತ್ತಮ ವ್ಯಾಪಾರ ಆಗುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಅನುಮತಿ ಕೊಡ್ತಾರೋ ಇಲ್ವೋ ಅನ್ನೋ ಬಗ್ಗೆ ಕೊನೆಗೆ ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತು. ಹಿಂದೂಗಳ ಹಬ್ಬಕ್ಕೆ ದೀಪಾವಳಿ ಆಚರಿಸಲು ಪಟಾಕಿ ಮಾರಾಟ ಮತ್ತು ಸಿಡಿಸುವುದಕ್ಕೆ ಅನುಮತಿನ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಮುಖ್ಯವಾಗಿ ಹಸಿರು ಪಟಾಕಿ ಅಂತ ಸಿಡಿಸೋಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಮಾರಾಟಕ್ಕೆ ಮತ್ತು ಸಿಡಿಸುವುದಕ್ಕೆ ಅಂತ ಹೇಳಿದ್ದಾರೆ. ಹಸಿರು ಪಟಾಕಿ ಏನಪ್ಪ ಅಂತ ಜನಗಳು ಗೊಂದಲದಲ್ಲಿ ಇದ್ದಾರೆ. ಹಸಿರು ಪಟಾಕಿ ಅಂದರೆ ಬೇರೆ ಏನಿಲ್ಲ, ಕೆಮಿಕಲ್ನ ಕಡಿಮೆ ಬಳಸಿ ಶಬ್ದ ಮತ್ತು ಹೊಗೆ ಹೆಚ್ಚು ಬರದ ರೀತಿಯಲ್ಲಿ ಕಳೆದ ವರ್ಷದಿಂದ ಸುಮಾರು ಶಿವಕಾಸಿನಲ್ಲಿ 344 ಕಂಪ್ನಿಯವರು ಹಸಿರು ಪಟಾಕಿನೇ ತಯಾರು ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ಸಂಜೆ ಆದಂಗೆ ಬರ್ತಾಯಿದ್ದಾರೆ ಈಗಲೇ. ಅಂಥದ್ರೆ ಇನ್ನೊಂದು ಸತ್ಯಾಂಶ ಹೇಳಬೇಕು ಅಂತಾರೆ, ಮಕ್ಕಳು ಫ್ಯಾಮಿಲಿಗೆ ಪಟಾಕಿ ಬೇಡ ಅಂತ ಹೇಳಿದ್ರೆ ನಾವೇ ಅಕ್ಕಪಕ್ಕದ ಒಡೆಯನ್ನು ನೋಡ್ಬಿಟ್ಟು ಫ್ಯಾಮಿಲಿ ಅಪ್ಪ ಅಮ್ಮನೇ ಕೊಡಿಸ್ತಾ ಇದ್ದಾರೆ. ಇವಾಗ ಸ್ಕೂಲಲ್ಲಿ ಮಕ್ಕಳಿಗೆ ಬೇಡ ಅಂತ ಹೇಳಿದ್ದಾರೆ, ಆದರೂ ಇವಾಗ ಅಪ್ಪ ಅಮ್ಮನೇ ಕೊಡಿಸ್ತಾ ಇದ್ದಾರೆ. ಪಟಾಕಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ, ಈ ಮೊದಲು ಸ್ವಲ್ಪ ಗೊಂದಲ ಉಂಟಾಗಿತ್ತು, ನಂತರ ಎಲ್ಲ ಸರಿಪಡಿಸಲಾಗಿದೆ. ಹಸಿರು ಪಟಾಕಿ ಬಗ್ಗೆ ಜನರಲ್ಲಿ ಗೊಂದಲವಿದೆ, ಆದರೆ ಕಡಿಮೆ ಪ್ರಮಾಣದಲ್ಲಿ ಕೆಮಿಕಲ್ ಬಳಸಿ ತಯಾರಿಸುವ ಪಟಾಕಿಗಳು ಹಸಿರು ಪಟಾಕಿಗಳಾಗಿದ್ದು ನಾವು ತರಿಸಿರುವುದು ಹಸಿರು ಪಟಾಕಿಗಳೇ ಆಗಿರುವುದರಿಂದ ಜನರು ಪಟಾಕಿ ಕೊಂಡು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಬಹುದು ಎಂದರು. ದೇಶ ಪ್ರಗತಿ ಕಾಣಲು ಹಾಗೂ ಅಭಿವೃದ್ಧಿ ಹೊಂದಲು ಕಟ್ಟಡ ಕಾರ್ಮಿಕರ ಶ್ರಮ ಬಹಳಷ್ಟಿದೆ ಎಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಗೌಡ ತಿಳಿಸಿದರು. ಬೇಲೂರು ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಸಮುದಾಯ ಭವನದಲ್ಲಿ ಹೊಯ್ಸಲ ಸೆಂಟ್ರಿಂಗ್ ಕಾರ್ಮಿಕರ ಸಂಘ ಹಾಗೂ ಎಲ್ಲ ಕಟ್ಟಡ ಕಾರ್ಮಿಕರ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿ ಬಿಟ್ಟರೆ ದೇಶದಲ್ಲಿ 2ನೇ ಸ್ಥಾನ ಪಡೆದಿರುವುದು ಅದು ಕಟ್ಟಡ ಕಾರ್ಮಿಕ ಕ್ಷೇತ್ರ. ಅವರಿಲ್ಲದಿದ್ದರೆ ನಗರದ ಸೌಂದರ್ಯವನ್ನು ಕಾಣಲು ಅಸಾಧ್ಯ. ಇಂದು ಕಟ್ಟಡ ನಿರ್ಮಾಣ ಕೈಗಾರಿಕೆ ವೇಗವಾಗಿ ಬೆಳೆಯುತ್ತಿದೆ. ಜನಸಂಖ್ಯೆ ಬೆಳೆದಂತೆಲ್ಲ ಜಿಲ್ಲೆ ತಾಲೂಕುಗಳು ವಿಸ್ತಾರವಾಗುತ್ತಾ ಹೋಗುತ್ತವೆ. ವಿಸ್ತಾರವಾದಂತೆ ಹೋದಾಗೆಲ್ಲ ಅಲ್ಲಲ್ಲಿ ಕಟ್ಟಡಗಳು ತಲೆ ಎತ್ತಿ ನಿಲ್ಲುತ್ತಿದೆ. ದೇಶದ ಪ್ರಗತಿ ಉನ್ನತಿ ಹೊಂದಲು ಕಟ್ಟಡ ಕಾರ್ಮಿಕರ ಶ್ರಮ ಎದ್ದು ಕಾಣುತ್ತಿದೆ. ಇವರು ಆರೋಗ್ಯ ಇಲಾಖೆಯಿಂದ ಸಿಗುವ ಸವಲತ್ತು ಪಡೆಯಬೇಕು ಹಾಗೂ ಕಡ್ಡಾಯವಾಗಿ ಕಟ್ಟಡ ಕಾರ್ಮಿಕರು ಹೆಲ್ಮೆಟ್ ಧರಿಸಬೇಕು ಎಂದು ಹೇಳಿದರು.
ನಮ್ಮ ಕನ್ನಡ ತಾಯಿಯನ್ನು ಪ್ರತಿದಿನ ಪೂಜಿಸಬೇಕು. ನಾವು ಸೇವಿಸುವ ಗಾಳಿ, ನೆಲ, ಜಲ ಇವೆಲ್ಲವೂ ನಮಗೆ ನಮ್ಮ ಕನ್ನಡ ತಾಯಿಯು ಕೊಟ್ಟ ಉಡುಗೊರೆಯಾಗಿದೆ. ಎಂದಿಗೂ ನಾವು ಕನ್ನಡತನ ಭಾಷಾಭಿಮಾನವನ್ನು ಮರೆಯಬಾರದು. ಹಾಗೂ ಕೋವಿಡ್ ಸಮಯದಲ್ಲಿ ಸಾಮಾಜಿಕ ಅಂತರ, ಸ್ಯಾನಿಟೈಸರ್, ಮುಖಕ್ಕೆ ಕಡ್ಡಾಯವಾಗಿ ಮಾಸ್ಕ್ ಹಾಕುವ ಮೂಲಕ ಈ ಒಂದು ವೈರಸ್ ಅನ್ನು ತಡೆಗಟ್ಟಬಹುದು ಎಂದು ಹೇಳಿದರು. ನಂತರ ಮಾತನಾಡಿದ ಇಂಜಿನಿಯರ್ ಲೋಕೇಶ್, ಕಾರ್ಮಿಕರು ನಿಜವಾದ ಇಂಜಿನಿಯರ್ ಇದ್ದಂತೆ. ಒಂದು ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದಕ್ಕೆ ನೈಜ ಸ್ವರೂಪ ನೀಡುವಂಥದ್ದು ಕಾರ್ಮಿಕರು ಮಾಡುತ್ತಾರೆ. ಸರ್ಕಾರಗಳು ಕೇವಲ ಅವರಿಗೆ ಆಶ್ವಾಸನೆ ನೀಡುವ ಬದಲು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗಿದೆ. ಈಗಾಗಲೇ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಕುಟುಂಬಗಳಿಗೆ ಆರೋಗ್ಯ ವಿಮೆ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ. ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಹಲವಾರು ಜಾತಿಗಳ ಜನಗಳನ್ನ ಸೇರ್ಕೊಂಡು ಒಂದು ನಾಡು ನುಡಿಯ ಭಾಷೆಯ ಬಗ್ಗೆ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ನಿಜವಾಗ್ಲೂ ಸಂತೋಷಪಡಬೇಕಾದಂತಹ ವಿಷಯ. ಇಂತಹ ಮಕ್ಕಳ ನಮ್ಮ ಕನ್ನಡ. ಇದೇ ವೇಳೆ ಹಿರಿಯ ಕಟ್ಟಡ ಕಾರ್ಮಿಕರನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹೊಯ್ಸಳ ಸೆಂಟ್ರಿಂಗ್ ಕಾರ್ಮಿಕರ ಸಂಘದ ಅಧ್ಯಕ್ಷ ಎಸ್ ವಿಜಯ್ ಕುಮಾರ್, ಪ್ರಸನ್ನ ಇಂಜಿನಿಯರ್ಗಳಾದ ಕುಮಾರ್ ಪ್ರಕಾಶ್ ಇತರರು ಹಾಜರಿದ್ದರು. ಹೆಚ್ಸಿಎಂ ನ್ಯೂಸ್, ಬೇಲೂರು. ಹೆಚ್ಸಿಎಂ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಂ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು, ಬಿಎಂ ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ, ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ ಎನ್ಎಬಿಎಚ್ ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್, ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಫೈನಲಿ ಸಿಕ್ತು ನೋಡಿ, ಇದು ಅದೇ ನೆಕ್ಲೆಸ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ಸೇಮ್ ಪೀಸ್ ಅಲ್ವಾ? ಯೆಸ್ ಮ್ಯಾಮ್. ನಾವು ಇದನ್ನ ಬೆಂಗಳೂರಲ್ಲಿ ತಗೊಂಡಿದ್ದು, ಆದ್ರೆ ಮುಂಬೈಯಲ್ಲಿ ಗೋಲ್ಡ್ ರೇಟ್ ಬೇರೆ ಇರುತ್ತಲ್ಲ? ಇರುತ್ತೆ, ಆದ್ರೆ ಮಲ್ಬಾರ್ ನಲ್ಲಿ ಹಾಗಿರಲ್ಲ. ಯಾಕಂದ್ರೆ ಮಲ್ಬಾರ್ ನೀಡ್ತಾ ಇದೆ ಒನ್ ಬೆಸ್ಟ್ ರೇಟ್ ಫಾರ್ ಗೋಲ್ಡ್ ಇಂಡಿಯಾದೆಲ್ಲೆಡೆ, ಬೆಂಗಳೂರಲ್ಲಿ ಅಥವಾ ಮುಂಬೈ. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇನ್ನೊಂದು ವಿಷಯ, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. 100% BIS ಹಾಲ್ ಮಾರ್ಕ್ ಇರೋ ಗೋಲ್ಡ್ ಮತ್ತು ರೆಸ್ಪಾನ್ಸಿಬಲಿ ಸೋರ್ಸ್ಡ್. ಇದು ಮಲ್ಬಾರ್ ಪ್ರಾಮಿಸ್. ಹಾಗೆ ಈ ಹಾರ ನಿಮ್ಗೆ ಸೂಪರ್ ಕಾಣುತ್ತೆ. ಆಕ್ಚುಲಿ ನನ್ನ ಸೊಸೆಗೋಸ್ಕರ ಇದು ಸೇಮ್ ಪೀಸ್ ಬೇಕಿತ್ತು. ಐ ಲೈಕ್ ಇಟ್. ಒನ್ ಇಂಡಿಯಾ ಒನ್ ಗೋಲ್ಡ್ ರೇ, ಇದು ಮಲ್ಬಾರ್ ಪ್ರಾಮಿಸ್. ಸ್ಟೈಲ್ ಮೈ ಸ್ಪೇಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಟೈಲ್ ಮೈ ಸ್ಪೇಸ್ ಎಕ್ಸ್ಕ್ಲೂಸಿವ್ ವಾಲ್ಪೇಪರ್ ಹೋಮ್ ಫಿನಿಶಿಂಗ್ ಶೋರೂಮ್. ನಮ್ಮಲ್ಲಿ 8,000ಕ್ಕೂ ಅಧಿಕ ಡಿಸೈನ್ ಗಳು ಲಭ್ಯ. ನಿಮ್ಮ ಮನೆಯ ಗೋಡೆಗಳನ್ನು ಶೃಂಗರಿಸಲು ಇದೀಗ ಸುಲಭ. ಕೇವಲ 999 ರೂಪಾಯಿಗಳಿಂದ ಪ್ರಾರಂಭ.
ನಮ್ಮಲ್ಲಿ ವಾಲ್ಪೇಪರ್ಸ್, 3D ಮತ್ತು ಕಸ್ಟಮೈಸ್ಡ್ ವಾಲ್ಪೇಪರ್ಸ್, ವುಡನ್ ಫ್ಲೋರಿಂಗ್ಸ್, ಪಿವಿಸಿ ಫ್ಲೋರಿಂಗ್ಸ್, ಆರ್ಟಿಫಿಷಿಯಲ್ ಗ್ರಾಸ್, ವಾಲ್ ಟೆಕ್ಸ್ಚರ್ಸ್ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ಗೋಡೆಗಳ ಮೆರುಗಿಗೆ ಮತ್ತೊಂದು ಹೆಸರು ಸ್ಟೈಲ್ ಮೈ ಸ್ಪೇಸ್. ಸೈಟ್ ಎವಲ್ಯೂಷನ್ ಅಂಡ್ ಫ್ರೀ ಕನ್ಸಲ್ಟೇಷನ್. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಮಾಡಿ ಜಯನಗರ ರಿಂಗ್ ರಸ್ತೆ ವಿಶಾಲ್ ಮಾರ್ಟ್ ಎದುರು ಹಾಸನ. ಫೋನ್ ನಂಬರ್ 8867396938 ಮತ್ತು 8073484880. ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶೋರೂಮ್ನಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಭಂಡಾರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ವಾಷಿಂಗ್ ಮಷಿನ್ಸ್, ರೆಫ್ರಿಜರೇಟರ್ಸ್, ಎಲ್ಇಡಿ ಟಿವಿಸ್, ಮೊಬೈಲ್ಸ್, ಏರ್ ಕಂಡೀಷನರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. 0% ಫೈನಾನ್ಸ್, ಡೌನ್ ಪೇಮೆಂಟ್, ಗ್ಯಾರಂಟಿ, ಕಡಿಮೆ ಬೆಲೆ, ಖಚಿತವಾದ ಉಡುಗೊರೆಗಳು, ಬಜಾಜ್ ಫಿನ್ಸರ್ನಿಂದ ಇಎಂಐ ಸೌಲಭ್ಯ ಮತ್ತು ಯುನಿಲೇಟ್ ಕಂಪನಿಯು ರಾಜ್ಯಾದ್ಯಂತ ತನ್ನ 55 ಶಾಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ರೋಡ್, ಬಿಸೈಡ್ ಯೂನಿಟಿ ಸ್ಕ್ಯಾನ್, ಅಪೋಸಿಟ್ ಹೋಟೆಲ್ ಜ್ಯುವೆಲ್ ರಾಕ್, ಹಾಸನ್. ಫೋನ್ ನಂಬರ್ 9900032412 ಹಾಗೂ 9900987311. ಬ್ರೇಕ್ ನಂತರ ಎಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. 12ನೇ ಶತಮಾನದ ಶ್ರೀ ಬಸವೇಶ್ವರ ಪ್ರತಿಮೆಯನ್ನ ಭಗ್ನಗೊಳಿಸಿದ ಕಿಡಿಗೇಡಿಗಳಿಗೆ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ವೀರಶೈವ ಲಿಂಗಾಯತ ಯುವಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಬಿಜಗುಪ್ಪಿಯಲ್ಲಿ ವಿಶ್ವಗುರು ಬಸವೇಶ್ವರರ ಪ್ರತಿಮೆಯನ್ನ ಭಗ್ನ ಮಾಡಿರುವುದು ಅಕ್ಷಮ್ಯ. ಇಡೀ ಮನುಕುಲದ ಮಾನವತೆಯ ಸಂದೇಶ ಸಾರಿ ಸಮಾಜದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟು 12ನೇ ಶತಮಾನದ ಕ್ರಾಂತಿ ಪುರುಷ ಬಸವೇಶ್ವರರವರು ಜಗತ್ತಿಗೆ ಆದರ್ಶವಾಗಿದ್ದಾರೆ ಎಂದು ವೀರಶೈವ ಲಿಂಗಾಯತ ಯುವಸೇನೆ ಸದಸ್ಯರು ತಿಳಿಸಿದರು. ಇಂಗ್ಲೆಂಡಿನಲ್ಲಿಯೂ ಬಸವಣ್ಣನವರ ಪ್ರತಿಮೆ ಸ್ಥಾಪಿಸಿ ಗೌರವಿಸಲಾಗಿದೆ. ಇಂಥ ಮಹಾಮಹಿಮರ ಪ್ರತಿಮೆ ಭಗ್ನಗೊಳಿಸಿರುವುದು ನಿಜಕ್ಕೂ ದುರ್ದೈವ. ಕೂಡಲೇ ಕಿಡಿಗೇಡಿಗಳನ್ನು ಪತ್ತೆ ಮಾಡಿ ಸರ್ಕಾರವು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇನ್ನು ಮುಂದೆ ಎಲ್ಲ ಪ್ರತಿಮೆಗಳ ಮುಂದೆ ಸಿಸಿ ಕ್ಯಾಮೆರಾ ಅಳವಡಿಸುವ ಕಾರ್ಯ ಪ್ರಾರಂಭಿಸುವಂತೆ ಆಗ್ರಹಿಸಿ ಮನವಿ ಮಾಡಿದರು. ಬಸವೇಶ್ವರ ಪ್ರತಿಭೆಯನ್ನು ಭಗ್ನಗೊಳಿಸಿರ್ತಕ್ಕಂಥದ್ದನ್ನು ನಾವು ಇವತ್ತು ಖಂಡಿಸಿ ಇಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ಸಮಾಜದ ಎಲ್ಲ ಮುಖಂಡರು ನಾವು ಸೇರಿ ಇಲ್ಲಿ ನಾವು ಮಾಡಿದ್ದೇವೆ. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಸಹ ಸರ್ಕಾರಕ್ಕೆ ಮನವಿಯನ್ನು ನಾವು ತಲುಪಿಸಿದ್ದೇವೆ. ಭಾಳ ವಿಶೇಷವಾಗಿ ವಿಶ್ವದಲ್ಲಿ ಬಸವೇಶ್ವರರಿಗೆ ವಿಶೇಷವಾದಂತಹ ಗೌರವ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಯುವಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಅವಿನಾಶ್, ಜಿಲ್ಲಾ ಉಪಾಧ್ಯಕ್ಷ ಶರತ್ ಭೂಷಣ್ ಇತರರು ಪಾಲ್ಗೊಂಡಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಪಡವಳಲು ಗ್ರಾಮದ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 7 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಸಾಲಗಾರರ ಕ್ಷೇತ್ರಕ್ಕೆ ರತ್ನಮ್ಮ, ರೇಖಾ, ಕಾಂತರಾಜು, ದಿಲೀಪ್ ಹಾಗೂ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಚಂದ್ರು ಸೇರಿ ಒಟ್ಟು 5 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇಂದು 7 ಸ್ಥಾನಗಳಿಗೆ ನಡೆದ ಸಾಲಗಾರರ ಸಾಮಾನ್ಯ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಅಮೃತ್ ಧರ್ಮಪ್ಪ, ತಮ್ಮಣ್ಣಗೌಡ, ಪಿಎಸ್ ಪುಟ್ಟಯ್ಯ, ರಾಜೇಗೌಡ ಹಾಗೂ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಕ್ಷೇತ್ರದಲ್ಲಿ ಕಮಲಮ್ಮ ಹಾಗೂ ಲಕ್ಷ್ಮಣ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜಿಪಿ ಸಾವಿತ್ರಮ್ಮ ಘೋಷಣೆ ಮಾಡಿದರು. ನಂತರ ವಿಜಯಶಾಲೆಗಳಿಗೆ ಗ್ರಾಮಸ್ಥರು ಈ ಹಿಂದೆ 15 ವರ್ಷದಿಂದ ಯಾವುದೇ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದರು. ಆದರೆ ಈ ಬಾರಿ ಚುನಾವಣೆ ನಡೆದು ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಎಂದು ತಿಳಿಸಿದರು. ಮತ್ತು ಇನ್ನು 7 ಸ್ಥಾನಗಳಿಗೆ ಆದಂಥ ಇವತ್ತಿನ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ 5 ಕ್ಷೇತ್ರಗಳಲ್ಲಿ 5 ಜನ ಆಯ್ಕೆಯಾಗಿದ್ದಾರೆ. ಅವರಲ್ಲಿ ಮೊದಲಿಗರಾಗಿ ಎಣ್ಣೆ ಅಮೃತ ಅವರು, ಡಿ ಎಂ ಧರ್ಮಪ್ಪನವರು, ಪಿ ಎಂ ತಮ್ಮಣ್ಣಗೌಡ, ರಾಜೇಗೌಡ ಪಿ ಎನ್, ಪಿ ಎಸ್ ಪುಟ್ಟಯ್ಯ, ಈ 5 ಜನರು ಸಾಮಾನ್ಯ ಕ್ಷೇತ್ರದಿಂದಾಗಿದ್ದಾರೆ. ನೂತನ ನಿರ್ದೇಶಕ ತಮ್ಮಣ್ಣಗೌಡ ಮಾತನಾಡಿ, ಎಲ್ಲರ ಸಹಕಾರ ಪಡೆದು ಈ ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಮುನ್ನಡೆಯುತ್ತೇವೆ. ಈಗಿರುವ ಷೇರುದಾರರ ಜೊತೆಗೆ ಹೊಸ ಷೇರುದಾರರನ್ನು ಸೇರಿಸಿ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಆಯ್ಕೆಯಾಗಿದ್ದು ಇವತ್ತು ನಡೆದಂಥ 7 ಸೀಟಲ್ಲಿ
ಐದು ಜನರಲ್ಲು ಒಂದು ಎಸ್ ಸಿ ಮತ್ತು ಎಷ್ಟು ಎಸ್ ಟಿ ಅದರಲ್ಲಿ ಐದು ಜನ ಜನರಲ್ ಸೀಟಲ್ಲಿ ಮತ್ತು ಒಂದು ಎಸ್ ಸಿಲಿ ಎಸ್ ಸಿಲಿ ಕಮಲಮ್ಮ ರಂಗಸ್ವಾಮಿ ಎಸ್ ಟಿಲಿ ಲಕ್ಷ್ಮಣ್ ನಾಯ್ಕ ಜನರಲಲ್ಲಿ ಅಮೃತ್ ಮಲ್ರವಲ್ಸಳ್ಳಿ ಧರ್ಮಪ್ಪ ದುಡ್ಡಿಯಳ್ಳಿ ಪುಟ್ಟಯ್ಯ ಪಡುವಳದು ಮತ್ತು ಪಿ ಎನ್ ತಮ್ಮನಗೌಡರು ಪಡುವಳದು ಮತ್ತು ಪಿ ಎನ್ ರಾಜೇಗೌಡರು ಪಡುವಳದು ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಕೂಡ ಸಹಕರಿಸಿ ಈ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಾರೆ. ಕಾರ್ಯದರ್ಶಿ ರಂಗಸ್ವಾಮಿ ಮಧು ಉಪಸ್ಥಿತರಿದ್ದರು. ಹೆಡ್ಸಿಎನ್ ನ್ಯೂಸ್ ಬೇಲೂರು. ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಅಶೋಕ್ ಗಸ್ತಿಯವರ ಪತ್ನಿ ಸುಮಾರನ್ನ ಆಯ್ಕೆ ಮಾಡುವ ಮೂಲಕ ಸಮಾಜಕ್ಕೆ ನ್ಯಾಯ ಕೊಡಿಸುವಂತೆ ಜಿಲ್ಲಾ ಸವಿತಾ ಮಹಿಳಾ ಸಮಾಜದ ನಾಮದೇವ್ ಕುಲವೃತ್ತಿ ಸೇವಾ ಬಳಗದ ನರಸಿಂಹಸ್ವಾಮಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ರಾಜ್ಯಸಭಾ ಸದಸ್ಯರಾಗಿದ್ದ ಅಶೋಕ್ ಗಸ್ತಿಯವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಅವರ ಧರ್ಮಪತ್ನಿ ಸುಮಾ ಗಸ್ತಿಯವರನ್ನ ನೇಮಕ ಮಾಡಬೇಕು ಎಂದು ಜಿಲ್ಲಾ ಸವಿತ ಮಹಾಳಾ ಸಂಘ ಹಾಗೂ ನಾಮದೇವ್ ಕುಲವೃತ್ತಿ ಸೇವಾ ಬಳಗದಿಂದ ಮನವಿ ಮಾಡುವುದಾಗಿ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ಅಶೋಕ್ ಗಸ್ತಿಯವರನ್ನ ಅವಿರೋಧವಾಗಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ನಮಗೆಲ್ಲ ಸಂತೋಷ ತಂದಿತ್ತು. ಆದರೆ ವಿಧಿಯ ನಿರ್ಣಯದಂತೆ ಅವರು ಅಕಾಲಿಕ ಮರಣ ಹೊಂದಿರುವುದು ಸವಿತಾ ಸಮಾಜಕ್ಕೆ ಮತ್ತು ಹಿಂದುಳಿದ ಜನಾಂಗಗಳಿಗೆ ತೀವ್ರತರವಾದ ನೋವುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೀಗ ಅಶೋಕ್ ಗಸ್ತಿಯವರ ನಿಧನದಿಂದ ತೆರವಾಗಿರುವ ಆ ಸ್ಥಾನಕ್ಕೆ ಪತಿಯ ಆದೇಶಗಳನ್ನು ಮೈಗೂಡಿಸಿಕೊಂಡಿರುವ ಮತ್ತು ಅರ್ಥ ಮಾಡಿಕೊಂಡಿರುವ ಅವರ ಪತ್ನಿ ಸುಮಾ ಗಸ್ತಿಯವರನ್ನ ಸ್ಥಾನಕ್ಕೆ ಆಯ್ಕೆ ಮಾಡುವ ಮೂಲಕ ನಮ್ಮ ಸಮಾಜದ ವರ್ಗಗಳಿಗೆ ನ್ಯಾಯ ದೊರಕಿಸಿಕೊಡುವಂತೆ ಕೋರಿದರು. ಕೆಲಸ ಮಾಡಿದಂಥ ಅಶೋಕ್ ಗಸ್ತಿಯವರನ್ನ ರಾಜ್ಯಸಭಾ ಸಂಸದರನ್ನಾಗಿ ನೇಮಕ ಮಾಡಿತು. ಆದರೆ ಆ ನೇಮಕ ಆಗಿ ಒಂದೂವರೆಯಿಂದ ಎರಡು ತಿಂಗಳಾಗಿತ್ತು ಅಷ್ಟೇ. ಒಂದು ಅವರು ಸಂಸತ್ತನ್ನು ಪ್ರವೇಶನ ಕೂಡ ಮಾಡೋಕ್ಕಾಗಲಿಲ್ಲ. ಅಂಥದ್ದಲ್ಲಿ ಅವರು ಅಕಾಲಿಕ ಮರಣ COVID-19 ಅವರು ಮೃತಪಟ್ಟರು. ಎಲ್ಲ ಒಂದು ಕಡೆ ಒಂದು ತುಂಬ ಭರವಸೆ ಇತ್ತು, ನಮ್ಮ ಸಮಾಜವನ್ನು ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗೋಕ್ಕೆ ಕೇಂದ್ರ ಸರ್ಕಾರ ಒಲವು ತೋರಿತ್ತು ಅಂತ. ಆದರೆ ನಮ್ಮ ದುರ್ದೈವ ಇವತ್ತು ಅಶೋಕ್ ಗಸ್ತಿ ಅಂತ ಉತ್ತಮವಾದ ನಾಯಕರನ್ನು ನಮ್ಮ ಸವಿತಾ ಸಮಾಜ ಇವತ್ತು ಕಳ್ಕೊಂಡಿದೆ. ಅಶೋಕ ಗಸ್ತಿಯವರು ಕೂಡ ಅದಕ್ಕೆ ತುತ್ತಾಗಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ದುರಂತ, ನಮ್ಮ ಸಮಾಜದ ಒಂದು ದುರಂತನೇ ಸರಿ. ಹಾಗಾಗಿ ಇವತ್ತು ಅವರು ಏನು ಆ ಸ್ಥಾನನ ಭರ್ತಿ ಮಾಡಲಿಕ್ಕೆ ಅವರ ಹೆಂಡತಿಯಾದಂತಹ ಸುಮಾ ಗಸ್ತಿಯವರು ಶಕ್ತರಾಗಿರ್ತಾರೆ. ಅವರ ಆಸೆ ಆಕಾಂಕ್ಷೆಗಳನ್ನ ಅವರು ಈಡೇರಿಸ್ತಾರೆ ಹಾಗೂ ಅವರ ಪ್ರತಿಯೊಂದು ಆದರ್ಶಗಳನ್ನ ಸುಮಾ ಗಸ್ತಿಯವರು ಫಾಲೋ ಮಾಡೋ ಮುಖಾಂತರ ನಮ್ಮ ಸಮಾಜಕ್ಕೆ ಹಾಗೂ ಆ ಸ್ಥಾನಕ್ಕೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ ಇವತ್ತು ಹಿಂದುಳಿದಿರೋ ವರ್ಗಗಳಲ್ಲಿ ನಾವು ಒಂದು ಮೆಟ್ಟಲು ಏರಿ ಹೋಗೋದೇ ತುಂಬ ದೊಡ್ಡ ಸಾಧನೆ. ಅಂಥದ್ರಲ್ಲಿ ಎಲ್ಲೋ ಒಂದು ಕನ್ನಡಿ ಗಂಟಾಗ್ಬಿಡ್ತು. ನಮಗೆ ಸಿಕ್ಕಿದಂಥ ಒಂದು ಒಳ್ಳೆಯ ಅವಕಾಶ ಕೂಡ ಅಶೋಕ್ ಗಸ್ತಿಯವರ ನಿಧನದಿಂದ ನಮಗೆ ಎಲ್ಲದನ್ನು ನಾವು ಕಳ್ಕೊಂಡಂತಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸವಿತಾ ಮಹಿಳಾ ಸಮಾಜದ ನಾಮದೇವ್ ಕುಲವೃತ್ತಿ ಸೇವಾ ಬಳಗದ ಬಿಎನ್ ಪುಷ್ಪಲತಾ, ಪದ್ಮಾವತಿ, ಸರಸ್ವತಿ, ರಮೇಶ್ ಇತರರು ಪಾಲ್ಗೊಂಡಿದ್ದರು. ಅರಕಲಗೋಡು ತಾಲೂಕು ರಾಮನಾಥಪುರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ಘಟಕದಲ್ಲಿರುವ ಗಾಜುಗಳು ಒಡೆದು ಪುಡಿ ಪುಡಿಯಾಗಿರುವ ಘಟನೆ ನಡೆದಿದೆ. ಬೆಳಗ್ಗೆ 10 ಸಮಯದಲ್ಲಿ ಕುಡಿಯುವ ನೀರಿನ ಘಟಕದ ಬಲ ಮೇಲ್ಭಾಗದಲ್ಲಿ ಕಳಪೆ ವೈರು ಕಾಮಗಾರಿಗಳಿಂದಾಗಿ ಬೆಂಕಿ ಹಚ್ಚಿಕೊಂಡು ಉರಿದು ಹೋಗಿದೆ. ಇದನ್ನು ಗಮನಿಸಿದ ಸ್ಥಳೀಯರು ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಇದು ಕಳೆದ ಸಾಲಿನಲ್ಲಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ಪ್ರಾರಂಭಿಸಲಾಗಿತ್ತು. ಈ ಘಟಕದ ಉಸ್ತುವಾರಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ನಿರ್ವಹಿಸುತ್ತಿತ್ತು. ಇದು ಹೇಗಾಯಿತು ಎಂದು ಅದನ್ನು ಸಂಬಂಧಪಟ್ಟವರು ಇದನ್ನು ಸರಿಪಡಿಸಿ ಸಾಧನೆಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮತ್ತು ಇದರ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಲೋಪವೆಸಗಿದರೆ ಅವರಿಗೆ ಶಿಕ್ಷೆಯನ್ನು ಗುರಿಪಡಿಸಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ಕುಡಿಯುವ ನೀರಿನ ಘಟಕವನ್ನು ಹೆಚ್ಚು ಸಾರ್ವಜನಿಕರು ಅವಲಂಬಿಸಿದ್ದಾರೆ. ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದ್ದು ಅಗ್ನಿ ದುರಂತದಲ್ಲಿ ಯಾರಿಗೂ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಗೋಮಾಳದಲ್ಲಿರುವ ಅಕ್ರಮ ಶೆಡ್ ತೆರವಿಗೆ ಮಾಗೇರಿ ಗ್ರಾಮಸ್ಥರ ಆಗ್ರಹ. ಸಕಲೇಶ್ಪುರ ಶಾಸಕರೊಂದಿಗೆ ಶಾಲಾ ಆವರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಭಟನೆ. ರಾಜ್ಯದ 2 ಉಪಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ, ಹಾಸನದಲ್ಲಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಶಾಸಕ ಪ್ರೀತಂ ಜೇಗೌಡಗೆ ಕ್ರೆಡಿಟ್, ಅವರಿಗೆ ಮಂತ್ರಿ ಸ್ಥಾನ ನೀಡಲು ಜಿಲ್ಲಾ ಬಿಜೆಪಿ ಮುಖಂಡರ ಒತ್ತಾಯ.
ಹಸಿರು ಪಟಾಕಿ ಮಾರಾಟಕ್ಕೆ ರಾಜ್ಯ ಸರ್ಕಾರದಿಂದ ಅನುಮತಿ. ನಿಟ್ಟುಸಿರು ಬಿಟ್ಟ ಆತಂಕದಲ್ಲಿದ್ದ ಪಟಾಕಿ ಮಾರಾಟಗಾರರು. ಮಾರಾಟಕ್ಕೆ ಸಿದ್ಧತೆ. ಕಡೆಗಳಿಗೆಯಲ್ಲಿ ಗ್ರಾಹಕರು ಬರುವ ನಿರೀಕ್ಷೆಯಲ್ಲಿರುವ ವರ್ತಕರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ ಸಿಎನ್ ನ್ಯೂಸ್.